ಹಲೋ, ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋದಲ್ಲಿ ನಾನು ಎಮ್ ವಿ ಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಪ್ಲೇಸ್ಮೆಂಟ್ ಸ್ಟಾರ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ, ಎಮ್ ವಿ ಜೆ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ಹೇಳಲಿಕ್ಕೆ ಮುಂಚೆ ಸ್ಟೂಡೆಂಟ್ಸ್, ನಮ್ಮದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಕೆ ಸಿ ಟಿ ಮತ್ತು ಕಾಮಿಡಿ ಕೆ 2024ಗೆ 1-to-1 ಪರ್ಸನಲ್ ಗೈಡೆನ್ಸನ್ನು ಕೊಡ್ತಾ ಇದ್ದಾವೆ. 1-to-1 ಪರ್ಸನಲ್ ಗೈಡೆನ್ಸನ್ನು ಏಕಲವ್ಯ ಅಂತ ಒಂದು ಗ್ರೂಪಿಂದ ನಿಮ್ಮಿಂದ ನಾವು ಕೊಡ್ತಾ ಇದ್ದಾವೆ. ಇದರ ಫೀಸ್ ಬಂದುಬಿಟ್ಟು ₹500 ಆಗಿರುತ್ತೆ. ಏನಾಗುತ್ತೆ ಅಂತ ಕೇಳಿದರೆ, ಈ ಒಂದು ಕೌನ್ಸಿಲಿಂಗಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೇವೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ಬೋದು, ಕಾಲೇಜ್ಗಳಿಗೆ ಹೇಗೆ ಸೇರಬೇಕು, ಸೇರುವಾಗ ಏನೇನು ತೊಗೊಂಡೋಗಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು, ಅದೆಲ್ಲದರ ಬಗ್ಗೆ ಹೇಳ್ತೇನೆ. ಪ್ಲಸ್ ನೀವು ಯಾವ ರೀತಿಯಲ್ಲಿ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ರೀತಿ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಬೇಕು ಅದನ್ನು ಹೇಳಿಕೊಡ್ತೇವೆ. ನಿಮ್ಮ ರ್ಯಾಂಕಿಗೆ, ನಿಮ್ಮ ಕ್ಯಾಟಗರಿಗೆ, ನಿಮಗೆ ಬೇಕಾಗಿರೋ ಸ್ಟ್ರೀಮಿಗೆ ಸರಿಯಾಗಿ ಯಾವ ರೀತಿ ಕಾಲೇಜಿನ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಹಾಕಬೇಕು ಅದು ತುಂಬ ಮ್ಯಾಟರ್ ಆಗುತ್ತೆ ಸ್ಟೂಡೆಂಟ್ಸು. ಅದೆಲ್ಲದನ್ನು 1-on-1 ಅಂತ ಹೇಳಿದರೆ ನಿಮ್ಮನ್ನು ಕೂರಿಸ್ಕೊಂಡು ಹಾಫ್ ಆ್ಯನ್ ಅವರ್ ಅವ್ರು 1 ಅವರ್ ಆಯಿತಾ. ಮತ್ತು ಬೇರೆ ಏನೇ ಪರ್ಸನಲ್ ಇದಿದ್ರು ಕೂಡ ನೀವು ಕಾಲ್ ಮಾಡ್ಬೋದು, ಏನೇ ಡೌಟ್ಸ್ಗಳಿದ್ದರೂ ಕಾಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಅದನ್ನು ಬಿಟ್ಟು ನಿಮಗೆ ನಿಮ್ಮ ರ್ಯಾಂಕಿಗೆ ಸರಿಯಾಗಿ 1 ಅವರ್ ಅವ್ರು ಹಾಫ್ ಆ್ಯನ್ ಅವರ್ ಟು 1 ಅವರ್ ಕೂರಿಸ್ಕೊಂಡು ಎಲ್ಲ ಕಾಲೇಜ್ಗಳನ್ನು ಲಿಸ್ಟನ್ನು ಕೊಟ್ಟು ಅದು ಯಾವ ರೀತಿ ನೀವು ಆಪ್ಷನ್ ಇಂಟ್ರಲ್ಲಿ ಮಾಡಬೇಕು ಅದು ಕಂಪ್ಲೀಟ್ ರೆಡಿ, ನಿಮಗೆ ಕಂಪ್ಲೀಟ್ ರೆಡಿ ಆಗಿರುತ್ತೆ ಅಂತ ಲಿಸ್ಟ್ ನಾವು ಕೊಡ್ತೇವೆ. ನೀವು ಹೋಗೋದು, ಅದನ್ನು ಎಂಟ್ರಿ ಮಾಡೋದು, ಜಸ್ಟ್ ಸಬ್ಮಿಟ್ ಮಾಡೋದು ಅಷ್ಟೇ, ಅಷ್ಟೇ ಕೆಲಸ ಉಳಿದಿರುತ್ತೆ ನಿಮಗೆ. ಸೊ ಇದಿಷ್ಟನ್ನು ನಾವು ಮಾಡಿಕೊಡ್ತೇವೆ. ಅಂದರೆ ಈ ಕಾಲೇಜನ್ನು ನಾವು ಯಾವ ರೀತಿ ಲಿಸ್ಟ್ ಮಾಡ್ತೇನೆ ಕೇಳಿದರೆ, ಪರ್ಟಿಕ್ಯುಲರ್ಲಿ ಬೇಸ್ಡ್ ಆನ್ ಪ್ಲೇಸ್ಮೆಂಟು, ಯಾವ್ಯಾವ ಸ್ಟ್ರೀಮಿಗೆ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಅದ್ರ ಬೇಸಿಸ್ ಮೇಲೆ ಎಷ್ಟು ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಗಿದೆ, ಅದೆಲ್ಲದ್ರ ಬೇಸಿಸ್ ಮೇಲೆ ನಿಮಗೆ ಈ ಕಾಲೇಜ್ಗಳ ಲಿಸ್ಟನ್ನು ಕೊಡಲಾಗುತ್ತೆ. ಟಾಪ್ 60 ಇಂಜಿನಿಯರಿಂಗ್ ಕಾಲೇಜ್ಗಳ ಲಿಸ್ಟನ್ನು ಕೊಡಲಾಗುತ್ತೆ. 60-to-100 ಬೇಸ್ಡ್ ಆನ್ ಯುವರ್ ರ್ಯಾಂಕಿಂಗು ಕೊಡ್ತೇವೆ. ಈಗ ಆಲ್ರೆಡಿ 60 ಕಾಲೇಜನ್ನು ಕೊಟ್ಟಾಗಿದೆ, ಇನ್ನು ಯಾರ್ಯಾರು ಜಾಯ್ನ್ ಆಗ್ತಾರೆ ಅವರಿಗೂ ಕೂಡ ಇದನ್ನು ಪರ್ಸನಲ್ ಆಗಿ ಕೊಡ್ತೇವೆ, ಪ್ಲಸ್ ಪರ್ಸನಲ್ ಗೈಡೆನ್ಸ್ ಕೊಡ್ತೇವೆ. ಓಕೆ, ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಆಪ್ಷನ್ ಎಂಟ್ರಿ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಯೂಟ್ಯೂಬ್ ಅವರು ಏನೋ ಏನು ಕಾಲೇಜಿನ ಟಾಪ್ 20-to-50 ಕೊಟ್ಟಿರ್ತಾರೆ, ಆ ರೀತಿ ತೊಗೊಳ್ಬೇಡಿ ರ್ಯಾಂಡಮ್ ಆಗಿ. ಅದರ ಪ್ಲೇಸ್ಮೆಂಟ್ ಸ್ಟಾರ್ಟ್ಸನ್ನು ನೋಡ್ಕೊಂಡು ಇದು ಮಾಡಿ, ಅದೆಲ್ಲದನ್ನು ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಸೊ ನೀವು ಜಸ್ಟ್ ಅದಕ್ಕೆ ಆ್ಯಸ್ ಪರ್ ದ ಆರ್ಡರ್ ನೀವು ಬರ್ಕೊಂಡು ಅದನ್ನು ಆಪ್ಷನ್ ಎಂಟ್ರಿ ಮಾಡಿದ್ರೆ ಸರಿ ಅಷ್ಟೇ. ಎಲ್ಲ ಲಿಸ್ಟನ್ನು ನಾವು ಕೊಡ್ತೇವೆ, ಆರ್ಡರ್ ಹೇಗೆ ಬರೀಬೇಕು, ಎಷ್ಟನೇ ಹಾಕಬೇಕು, ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ ಹೋಗಬೇಕಾ ಬೇಡವಾ, ಅದಾದಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಎಂಟ್ರಿ ಆದಮೇಲೆ ಇಲ್ಲಿ ಏನು ಮಾಡಬೇಕು, ಒನ್ ಟೈಮ್ ನಿಮಗೆ ಸೀಟ್ ಸಿಕ್ಕಿದ ಮೇಲೆ ಎಲ್ಲಿ ಹೋಗಬೇಕು, ಫಸ್ಟು ಗೌರ್ಮೆಂಟ್ ಫೀಸನ್ನು ಪೇ ಮಾಡಬೇಕು, ಕಾಲೇಜ್ ಫೀಸನ್ನು ಪೇ ಮಾಡಬೇಕು, ಎಷ್ಟಾಗುತ್ತೆ, A-to-Z ಸೀಟ್ ಮ್ಯಾಟ್ರಿಕ್ಸ್, ಯಾವುದಾದ್ರೂ ಹೊಸ ಇದುಗಳು ಜಾಯ್ನ್ ಆದರೆ, ಕೋರ್ಸ್ಗಳು ಜಾಯ್ನ್ ಆದರೆ ಕಾಲೇಜಿಗೆ, ಅಥವಾ ಯಾವುದಾದ್ರೂ ಎರಡು ಕೋರ್ಸ್ಗಳು ಮರ್ಜ್ ಆದರೆ, ಅದೆಲ್ಲ ಸೀಟ್ ಮ್ಯಾಟ್ರಿಕ್ಸ್ಗಳು ಅಫಿಷಿಯಲ್ ಆಗಿ ರಿಲೀಸ್ ಆದಮೇಲೆ ನಿಮ್ಗೆ ಎಲ್ಲದನ್ನು ಅಪ್ಡೇಟನ್ನು ಕೊಡ್ತೇವೆ. A-to-Z ಅಪ್ಡೇಟನ್ನು ಕೊಡ್ತೇವೆ, ಏಕಲವ್ಯ ಗ್ರೂಪಿಗೆ ಆ್ಯಡ್ ಮಾಡ್ತೇವೆ, ಅದಾದ ನಂತರ ನಿಮಗೆ 1-on-1 ಗೈಡೆನ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಆಯಿತಾ, ಜಾಯ್ನ್ ಆಗಬೇಕು ಅಂತಿದ್ರು ದಯವಿಟ್ಟು ಬೇಗ ಏಕಲವ್ಯ 2024 6362324224 ನಂಬರ್ಗೆ ಮೆಸೇಜ್ ಮಾಡಿ. ಆಲ್ರೆಡಿ ಮಿನಿ ನಂಬರ್ಸ್ ಆಫ್ ಸ್ಟೂಡೆಂಟ್ ಜಾಯ್ನ್ ಆಗಿದ್ದಾರೆ, ಆದಷ್ಟು ಬೇಗ ಜಾಯ್ನ್ ಆಗಿ ಸ್ಟೂಡೆಂಟ್ಸು. ಆಯಿತು, ಈಗ ಎಮ್ ವಿ ಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ. ಎಮ್ ವಿ ಜೆ ಕಾಲೇಜು ನಿಮಗಿದು ಅಂದರೆ ಅಂಥ ಟಾಪ್ ಕಾಲೇಜ್ ಅಲ್ಲ ಸ್ಟೂಡೆಂಟ್ಸು, ಬಟ್ ಇಟ್ ಈಸ್ ಅನ್ ಗುಡ್ ಕಾಲೇಜು, ಗುಡ್ ಕಾಲೇಜ್ ಅಂತ ಹೇಳ್ಬೋದು ಎಮ್ ವಿ ಜೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಎಮ್ ವಿ ಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಸ್ಟೂಡೆಂಟ್ಸು. ಅಂದರೆ ನಮಗೆ ಸಿಕ್ಕಿರೋ ಡೇಟಾದಲ್ಲಿ ಒಂದು ಅವರ ಅಫಿಷಿಯಲ್ ವೆಬ್ಸೈಟಿಂದ ಸಿಕ್ಕಿರುತ್ತೆ, ಇನ್ನೊಂದು ಬೇರೆ ಕಡೆ ಡೇಟಾವನ್ನು ತೆಗೆದಿರ್ತೇವೆ. ಪ್ಲಸ್ ನನ್ನ ಓಲ್ಡ್ ಸ್ಟೂಡೆಂಟ್ಗಳ ಜೊತೆ ನಾನು, ಅವರು ಯಾವ್ಯಾವ ಕಾಲೇಜಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರ ಜೊತೆ ಮಾತಾಡಿ ಅವರಿಂದ ಬಂದಂಥ ಅಪ್ಡೇಟ್ಗಳನ್ನು ತಗೊಂಡು ನಾನು ನಿಮಗೆ ಒಂದೊಂದು ಕಾಲೇಜ್ಗಳನ್ನ ಎತ್ಕೊಡ್ತಾ ಇರ್ತಾರೆ ಸ್ಟೂಡೆಂಟ್ಸ್, ರ್ಯಾಂಡಮ್ ಆಗಿ ಯಾವುದನ್ನು ಕೊಡೋದಿಲ್ಲ. ಆಯಿತಾ, ಈಗ ನೋಡಿ ಎಮ್ ವಿ ಜೆ ಕಾಲೇಜ್ ಆಫ್ ಇಂಜಿನಿಯರಿಂಗು ಒಳ್ಳೆ ಕಾಲೇಜು ಅಂದರೆ ನಿಮ್ಗೆ ಏನು ಹೇಳ್ತಾರೆ, ಹೈ ಇದಿಲ್ಲ, ಏನಂತ ಪ್ಲೇಸ್ಮೆಂಟ್ಗಳಿಲ್ಲ ಹೈ ಅಂತ, ಹೈ ಇಲ್ಲ, ಒಂದು 60-to-70% ಅಂತ ನಾವು ಹೇಳ್ಬೋದು ಸ್ಟೂಡೆಂಟ್ಸ್. ಓಕೆ, ಈಗ ಎವ್ರಿ ಇಯರ್, ಈಗ ನಾವೀಗ 2019-20 ಕನ್ಸಿಡರ್ ಮಾಡಿದರೆ 2019-20 ಕನ್ಸಿಡರ್ ಮಾಡಿದ್ದೆ ಸ್ಟೂಡೆಂಟ್ಸು, ಸ್ಟೂಡೆಂಟ್ಸ್ ಇದ್ದಿದ್ದು 846 ಇದು ಸ್ಟೂಡೆಂಟ್ಸು. ಅದರಲ್ಲಿ ಪ್ಲೇಸ್ಡ್ ಬಗ್ಗೆ ಮಾತಾಡ್ತೇನೆ, ಎಷ್ಟು ಜನ ಪ್ಲೇಸ್ಮೆಂಟ್ ಆಗಿದ್ದಾರೆ ಅಂದರೆ ಎಷ್ಟು ಜನಕ್ಕೆ ಜಾಬ್ ಆಗಿದೆ ಅದ್ರ ಬಗ್ಗೆ ಮಾತಾಡ್ತೇನೆ. ನಂತರ ಹೈಯರ್ ಸ್ಟಡಿಗೆ ಎಷ್ಟು ಜನ ಹೋಗಿದ್ದಾರೆ, ಹೈಯರ್ ಸ್ಟಡಿ, ಅದಾದ ನಂತರ ಆಂಟ್ರಪ್ರಿನರ್ಶಿಪ್, ಆಂಟ್ರಪ್ರಿನರ್ಶಿಪ್ ಅಂತೇಳಿದ್ರೆ ಯಾರ್ಯಾರು ಅವರ ಸ್ಟಾರ್ಟಪ್ಪನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು 2019 ಮತ್ತು 20 ನಾನು ಹೇಳ್ತಾ ಇರೋದು. ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತೇನೆ, ಪ್ಲೇಸ್ಡ್ ಸ್ಟೂಡೆಂಟ್ಸ್ ಎಷ್ಟು, ಹೈಯರ್ ಸ್ಟಡೀಸ್ಗೆ ಹೋದವ್ರು ಎಷ್ಟು, ಆಂಟ್ರಪ್ರಿನರ್ಸ್ ಅಂದರೆ ತಮ್ಮ ಸ್ಟಾರ್ಟಪ್ಗಳಿಗೆ ಅಂದರೆ ಎಂಟ್ರಪ್ರಿನರ್ ಅಂತ ಕರೀತಾರೆ. ಟೋಟಲ್ ಸ್ಟೂಡೆಂಟ್ಸ್ 846, ಅದರಲ್ಲಿ ಪ್ಲೇಸ್ ಆದ ಸ್ಟೂಡೆಂಟ್ 686, ಮತ್ತು ಅದರಲ್ಲಿ 42 ಸ್ಟೂಡೆಂಟ್ಸ್ಗಳು ಹೈಯರ್ ಸ್ಟಡೀಸಿಗೆ ಹೋಗಿದ್ದರು ಆ್ಯಂಡ್
ತಮ್ಮ ಸ್ಟಾರ್ಟಪ್ಪಿಗೋಸ್ಕರ 10 ಸ್ಟೂಡೆಂಟ್ಸ್ ಹೋಗಿದ್ರು. ಸೊ ಅಂದರೆ ಏನಾಗುತ್ತೆ ಅಂತ ಕೇಳಿದ್ರೆ 686 ಪ್ಲಸ್ 40 680 720 728 738 738 ಅಂದರೆ ಅರೌಂಡ್ ನಾವು ಏನು ಹೇಳ್ಬೋದು ಸ್ಟೂಡೆಂಟ್ಸ್ ಅರೌಂಡ್ 85% ಆಫ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್ ಅಂತ ಹೇಳ್ಬೋದು ಅಲ್ವಾ. 2020-2021 ನೋಡಿ 855 ಸ್ಟೂಡೆಂಟ್ಸ್ ಇದ್ದಿದ್ರು, 855 ಅದರಲ್ಲಿ 441 ಸ್ಟೂಡೆಂಟ್ಸ್ ಮಾತ್ರ ಪ್ಲೇಸ್ ಆಗಿದ್ರು. ಹಿಯರ್ ಇಟ್ ಈಸ್ ಡಿಕ್ರೀಸ್ಡ್ ಸ್ಟೂಡೆಂಟ್, ಸ್ವಲ್ಪ ಡಿಕ್ರೀಸ್ ಆಗಿದೆ. 35 ಸ್ಟೂಡೆಂಟ್ಸ್ ಹೈಯರ್ ಸ್ಟಡಿಗೆ ಹೋದರು, 2 ಸ್ಟೂಡೆಂಟ್ಸು ತಮ್ಮ ಸ್ಟಾರ್ಟಪ್ಪಿಗೆ ಹೋದರು, ಆಂಟ್ರಪ್ರಿನಿಯರ್ಸ್. ಓಕೆ, ನೆಕ್ಸ್ಟ್ 2021 ಮತ್ತು 2022 ಬಗ್ಗೆ ಮಾತಾಡ್ತಾ ಇರೋದು. 857 ಸ್ಟೂಡೆಂಟ್ಸ್ಗಳಿದ್ದಿದ್ರು, ಅದರಲ್ಲಿ 751 ಸ್ಟೂಡೆಂಟ್ಸು ಪ್ಲೇಸ್ ಆಗಿದ್ದಾರೆ. 38 ಸ್ಟೂಡೆಂಟ್ಸ್ ಹೈಯರ್ ಸ್ಟಡಿಗೆ ಹೋಗಿದ್ದಾರೆ, ನೋ ಆಂಟ್ರಪ್ರಿನಿಯರ್ಶಿಪ್. ಓಕೆ, 2021-22 ಇಲ್ಲಿ ನೋಡಿದರೆ ಅರೌಂಡ್ 85%+ ಆಫ್ ದ ಸ್ಟೂಡೆಂಟ್ಸ್ ಗಾಟ್ ಪ್ಲೇಸ್ಡ್ ಅಲ್ವಾ. ಅದಾದಮೇಲೆ 2022-23 ಹೇಳ್ತಾ ಇರೋದು, 2022-23 831 ಸ್ಟೂಡೆಂಟ್ಸು ಪ್ಲೇಸ್ ಆಗಿದ್ದು, ಓನ್ಲಿ 180 ಸ್ಟೂಡೆಂಟ್ಸು, 1 ಹೈಯರ್ ಸ್ಟಡಿ, 1 ಆಂಟ್ರಪ್ರಿನಿಯರ್ಶಿಪ್. ಇದಿನ್ನೂ ಆಗ್ತಾ ಇದೆ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ಇದು ಕಡಿಮೆ ಇದೆ ಅಷ್ಟೇ. ಓಕೆ, 831 ಸ್ಟೂಡೆಂಟ್ಸ್ ಇದು ಆಗ್ತಾ ಇದೆ ಆ್ಯಕ್ಚುಲಿ 2022-23. ಆ್ಯಕ್ಚುಲಿ ಅದನ್ನು 23-24 ಅಂತ ಹೇಳ್ತಾರೆ, ಬಟ್ ಇಟ್ ಈಸ್ ಸ್ಟಿಲ್ ಗೋಯಿಂಗ್ ಆನ್, ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ಇದು ಸ್ಟಿಲ್ ಗೋಯಿಂಗ್ ಆನ್ ಅಂತ ಹೇಳ್ತಾ ಇದ್ದಾರೆ. ಇವಾಗಲೂ ಅಷ್ಟೇ 845 ಸ್ಟೂಡೆಂಟ್ಸ್ ಇದ್ದಾರೆ, 230 ಪ್ಲೇಸ್ ಆಗಿದ್ದಾರೆ. ಸ್ವಲ್ಪ ಪ್ಲೇಸ್ಮೆಂಟ್ ಡಿಕ್ರಿಮೆಂಟಲ್ ಇದೆ ಸ್ಟೂಡೆಂಟ್ಸ್ ಬಿಕಾಸ್ ಆಫ್ ರಿಸೆಷನ್. MVJ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಸ್ವಲ್ಪ ರಿಸೆಷನಲ್ಲಿ ಬಿಕಾಸ್ ಆಫ್ ರಿಸೆಷನ್ ಸ್ವಲ್ಪ ಕಡಿಮೆ ಇದೆ. ಓಕೆ, ಇದು ಗೊತ್ತಿರಬೇಕು ನಿಮಗೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಕಂಪನೀಸ್ ಎಷ್ಟು ಅಂತ ಕೇಳಿದರೆ, ಇಲ್ಲಿಯವರೆಗೆ ವಿಸಿಟ್ ಆದಂತಹ ಟೋಟಲ್ ನಂಬರ್ ಆಫ್ ಕಂಪನೀಸ್ ಸೋ ಫಾರ್ ನಾನು ಹೇಳ್ತಾ ಇರೋದು, ಸೋ ಫಾರ್ ಎವ್ರಿ ಇಯರ್ ಅಲ್ಲ, ಟೋಟಲ್ ನಂಬರ್ ಆಫ್ ಕಂಪನೀಸು 200+ ಕಂಪನೀಸ್ ಬಂದಿದೆ ಟೋಟಲ್. ಸೊ ಅಂಥ ಒಳ್ಳೆ ಕಾಲೇಜ್ ಅಲ್ಲ, ಯಾಕಂತ ಕೇಳಿದರೆ ಆರ್ ವಿ ಕಾಲೇಜಲ್ಲಿ ಎವ್ರಿ ಇಯರ್ ಬರ್ತಾರೆ, ಅಥವಾ ಟಾಪ್ 10 ಕಾಲೇಜಲ್ಲಿ ಎವ್ರಿ ಇಯರ್ ಇದು ಬರುತ್ತೆ. ಓಕೆ, ಈಚ್ ಇಯರ್ ಒಂದು 70+ ಕಾಲೇಜಸ್ಗಳು ಬರುತ್ತೆ, ಐ ಮೀನ್ 70+ ಕಂಪನೀಸ್ ಬರುತ್ತೆ ಈಚ್ ಇಯರ್. ಓಕೆ, ಟೋಟಲ್ ನಂಬರ್ ಆಫ್ ಕಂಪನೀಸ್ ಅಂದರೆ ಏನು ಗೊತ್ತುಂಟ ಮೀನಿಂಗ್, 200+ ಅಂದರೆ ಡಿಫ್ರೆಂಟ್ ಕಂಪನೀಸ್ಗಳು ಆಯಿತಾ. ಎವ್ರಿ ಇಯರ್ ಕೆಲವೊಂದು ಇಯರ್ ಎಕ್ಸ್ಟ್ರಾ ಕಂಪನೀಸ್ಗಳು ಬರುತ್ತೆ. ಟೋಟಲ್ ಅಂತ ಹೇಳಿದ್ರೆ 2020-21-22-23-24 ಆಗಲ್ಲ, 2019-23 ಟೋಟಲ್ ನಂಬರ್ ಆ ಥರ ಅಲ್ಲ, ಅಂದರೆ ಡಿಫ್ರೆಂಟ್ ಕಂಪನಿಯಾಗಿ ಟೋಟಲ್ 200+ ಕಂಪನೀಸ್ ಬಂದಿದೆ ಆಯಿತಾ. ಎವ್ರಿ ಇಯರ್ 70+ ಕಂಪನೀಸ್ಗಳು ಬರುತ್ತೆ ಎವ್ರಿ ಇಯರ್, ಒಳ್ಳೆಯದೆ ಸ್ಟೂಡೆಂಟ್ಸ್ ಆಯಿತಾ. ಎವ್ರಿ ಇಯರ್ ಈಚ್ ಜಾಬ್ ಆಫರ್ಸ್ ಎಷ್ಟಿರುತ್ತೆ ಕೇಳಿದರೆ, ಈಚ್ ಇಯರ್ ಜಾಬ್ ಆಫರ್ಸ್ ಅರೌಂಡ್ 750+ ಜಾಬ್ ಆಫರ್ಸ್ ಇರುತ್ತಂತೆ ಎವ್ರಿ ಇಯರ್, 750+ ಆಲ್ಮೋಸ್ಟ್ ಎವ್ರಿ ಇಯರ್ ಇರುತ್ತೆ. ಸೊ 1 ಇಯರ್ ಏನೋ ಒಂದು ಡಿಕ್ರಿಮೆಂಟ್ ಆಗಿದೆ ಬಿಡಿ, ಇದು 2020-21 ಮತ್ತು ಆಲ್ ದ ಇಯರ್ ಎವ್ರಿ ಇಯರ್ ಅದರ್ ದ್ಯಾನ್ ಆಂಟ್ರಪ್ರಿನಿಯರ್ಸ್ ಅದರ್ ದ್ಯಾನ್ ಅವ್ರದ್ದು ಏನು ಹೇಳ್ತಾರೆ ಹೈಯರ್ ಸ್ಟಡಿ ಅದೆಲ್ಲ ಬಿಟ್ಟು ಎವ್ರಿ ಇಯರ್ 750+ ಸ್ಟೂಡೆಂಟ್ಸ್ ಜಾಯ್ನ್ ಇದಾಗ್ತಾರೆ, ಏನು ಜಾಬ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ 85+ ಪರ್ಸೆಂಟೇಜ್ ಓವರಾಲ್ ಆಗಿ. ನಾವು ಇದರದ್ದು ಪ್ಲೇಸ್ಮೆಂಟ್ ಪರ್ಸೆಂಟೇಜನ್ನು ಎಷ್ಟಂತ ತೊಗೊಳ್ಬೋದು, ಓವರಾಲ್ ಪ್ಲೇಸ್ಮೆಂಟ್ ಪರ್ಸೆಂಟೇಜನ್ನು ನಾವು 85+ ಅಂತ ಆರಾಮ್ಸೆ ತೊಗೊಳ್ಬೋದು ಸ್ಟೂಡೆಂಟ್ಸ್. ಒಳ್ಳೆ ಕಾಲೇಜೇ, ಬಟ್ ಇಲ್ಲಿ ಏನು ಗೊತ್ತುಂಟ, ಮಾಸ್ ರಿಕ್ರೂಟರ್ಸ್ ಜಾಸ್ತಿ ಸ್ಟೂಡೆಂಟ್ಸ್ ಆಯಿತಾ. ಇಲ್ಲಿ ಕೋರ್ ಕಂಪನೀಸ್ ಬರೋದು ಕಡಿಮೆ, ಯಾಕಂತ ಕೇಳಿದರೆ ಇಲ್ಲಿ ಬರುವಂಥ ಕೆಲವೊಂದು ಕಂಪನೀಸ್ ನೋಡಿ, ಕಂಪನೀಸ್ ಒಳ್ಳೆ ಇದೆ, ನಾನು ಯಾವ ಕಂಪನಿ ಒಳ್ಳೆಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇವರೆಲ್ಲ ಮಾಸ್ ರಿಕ್ರೂಟರ್ಸ್, ನಿಮಗೆ ಕೋರ್ ಕಂಪನಿಗಳು ಕಡಿಮೆ ಇಲ್ಲಿ ಆಯಿತಾ. ಲೈಕ್ ಯಾವುದೆಲ್ಲ ಬರುತ್ತೆ ಗೊತ್ತುಂಟ, ಆ್ಯಕ್ಸೆಂಚರ್ ಬರುತ್ತೆ, IBM ಬರುತ್ತೆ, ಕ್ಯಾಪ್ಜೆಮಿನಿ ಬರುತ್ತೆ, ಇನ್ಫೋಸಿಸ್ ಬರುತ್ತೆ. ಇನ್ಫೋಸಿಸ್ ಇವಾಗ ಸ್ಟಾಪ್ ಮಾಡಿದ್ದಾರೆ, ಇನ್ನೊಂದು 2 ಇಯರ್ಸ್ ಮಾಡೋದಿಲ್ಲ ಅಂತ ನನಗೆ ನ್ಯೂಸು. ಏರ್ಟೆಲ್ ಬರುತ್ತೆ, HP ಬರುತ್ತೆ, ಹ್ಯಾವ್ಲೆಟ್ ಪ್ಯಾಕರ್ಡ್, ಎಮರ್ಸನ್ ಬರುತ್ತೆ, ಗೋದ್ರೇಜ್ ಬರುತ್ತೆ, JMC ಬರುತ್ತೆ. ಸೊ ಇಂಥ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. ಓಕೆ, ಸೊ ಇದೆಲ್ಲ ಮಾಸ್ ರಿಕ್ರೂಟರ್ಸ್ ಸ್ಟೂಡೆಂಟ್ಸ್. IBM ಅಲ್ಲ, ಕ್ಯಾಪ್ ಜೆಮಿನಿ, ಆ್ಯಕ್ಸೆಂಚರ್, ಇನ್ಫೋಸಿಸ್, ಮಾಸ್ ರಿಕ್ರೂಟರ್ಸ್ ಅಂದರೆ ಎಟ್ ಅ ಟೈಮ್ ಆ್ಯಂಡ್ ದಟ್ ಟು ದೇ ಆರ್ ಸರ್ವಿಸ್ ಬೇಸ್ಡ್ ಕಂಪನೀಸ್, ಅಟ್ ಅ ಟೈಮ್ ಬಂದು ಒಂದು 50+ ಸ್ಟೂಡೆಂಟ್ಸ್ ಅಂತ ತಗೊಂಡೋಗ್ತಾರೆ. ಬಟ್ ಸ್ಟಿಲ್ ದ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಇಸ್ ವೆರಿ ಗುಡ್ ಸ್ಟೂಡೆಂಟ್ಸ್. ಓಕೆ, ಹಾಗೆ ಇಲ್ಲಿ ಹೈಯೆಸ್ಟ್ ಪ್ಯಾಕೇಜ್ ಟಿಲ್ ಡೇಟ್, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಅಂತ ಕೇಳಿದರೆ 27.70. ನಾನು ಅದನ್ನು 28 LPAಗೆ ರೌಂಡ್ ಆಫ್ ಮಾಡ್ತೇನೆ. 28 LPA ವಾಸ್ ದ ಹೈಯೆಸ್ಟ್ ಪ್ಯಾಕೇಜ್ ಆಯಿತಾ. ಇದು ಇಂಪಾರ್ಟೆಂಟ್, ಇದಕ್ಕಿಂತ ಇಂಪಾರ್ಟೆಂಟ್ ಆವರೇಜ್ ಪ್ಯಾಕೇಜ್. ಆವರೇಜ್ ಪ್ಯಾಕೇಜ್ ಎಷ್ಟು ಅಂತ ಕೇಳಿದರೆ ಇಲ್ಲಿಯವರೆಗೆ ಟೋಟಲ್ ಆವರೇಜ್ ಪ್ಯಾಕೇಜ್ 5.60 ಇಂದ ಒಂದು 7 LPAವರೆಗೆ ಇದೆ ಸ್ಟೂಡೆಂಟ್ಸ್.
5 ಇಂದ 7 ಎಲ್ ಪಿ ಯವರೆಗೆ, ಇದು ಒಳ್ಳೆಯದೆ, ಓಕೆ ಗುಡ್, ನಾಟ್ ಬ್ಯಾಡ್. ಅರ್ಥ ಆಯ್ತಾ? ಮತ್ತೆ ನೋಡಿ, ಅಕ್ಸೆಂಚರ್, ಐ ಬಿ ಎಂ, ಕ್ಯಾಪ್ ಜೆಮಿನಿ, ಇನ್ಫೋಸಿಸ್, ಎಚ್ ಪಿ, ಮ್ಯೂಸಿಗ್ಮಾನು ಬರುತ್ತೆ, ಅದು ಒಳ್ಳೆಯದೆ ಕಂಪನಿ. ಮ್ಯೂಸಿಗ್ಮಾ ಬರುತ್ತೆ, ಟ್ಯಾಲಿ ಸೊಲ್ಯೂಷನ್ಸ್ ಬರುತ್ತೆ, ಎಸ್ ಎ ಪಿ ಬರುತ್ತೆ, ಬರುತ್ತೆ ಕಂಪನೀಸ್ ಬರುತ್ತೆ. ಬಟ್ ರಿಕ್ರೂಟ್ಮೆಂಟ್ ಕೋರ್ ಕಂಪನಿಯಿಂದ ತುಂಬ ಕಡಿಮೆ, ಸರ್ವಿಸ್ ಬೇಸ್ಡ್ ಜಾಸ್ತಿ ಆಗಿರುತ್ತೆ. ಆ್ಯಂಡ್ 85%+ ಆಫ್ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಈ ವರ್ಷ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಓವರ್ಆಲ್ ಆಗಿ ಎವ್ರಿ ಇಯರ್ 750+ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅದರ್ ದ್ಯಾನ್ ಹೈಯರ್ ಸ್ಟಡಿ ಬಿಟ್ಟು, ಮತ್ತು ಆಂಟ್ರಪ್ರನರ್ಶಿಪ್ಪನ್ನು ಯಾರು ಮಾಡಬೇಕಂತ ಅವ್ರನ್ನ ಬಿಟ್ಟು, ಮತ್ತು ಯಾರ್ಯಾರು ಪ್ಲೇಸ್ಮೆಂಟ್ ಕೂತ್ಕೊಳ್ತಾರೆ ನೋಡಿ, 750 ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್. ಓಕೆ, ಸೊ ಓವರ್ಆಲ್ ಆಗಿ ಒಂದು ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನ ಬೆಟರ್ ಕಾಲೇಜ್ ಸ್ಟೂಡೆಂಟ್ಸ್. ನೀವೊಂದು 25 ಟಾಪ್ 25-30 ಕಾಲೇಜ್ ಒಳಗಡೆ ಆರಾಮ್ಸೆ ಇಡ್ಬೋದು ಎಂಯುಜಿಯನ್ನು. 25 ಒಳಗಡೆ ಆರಾಮ್ಸೆ ಇಡ್ಬೋದು, ಆರ್ ಎಲ್ಸ್ 30 ಒಳಗಡೆ ಅಂತೂ ಆರಾಮ್ಸೆ ಇಡ್ಬೋದು ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಇದು ನಿಮ್ಮ ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆಗಿರುತ್ತೆ. ಇದರ ಪ್ಲೇಸ್ಮೆಂಟ್ ಸ್ಟಾರ್ಟ್, ನಂಗೆ ಗೊತ್ತಿರೋ ಪ್ಲೇಸ್ಮೆಂಟ್ ಸ್ಟಾರ್ಟ್, ನನಗೆ ಸಿಕ್ಕಿರೋದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಬೇರೆ ಕಡೆಯಿಂದ ಕೇಳಿ ನಾನು ಇದು ಮಾಡಿದ ಪ್ರಕಾರ ಇದಿಷ್ಟು ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಸೊ ಅಂದರೆ ಎವ್ರಿ ಇಯರ್ ನಂಬರ್ ಆಫ್ ಜಾಬ್ ಆಫರ್ಸ್ 750 ಇದೆ. ಎವ್ರಿ ಇಯರ್ ಈಚ್ ಇಯರ್ 70+ ಕಂಪನೀಸ್ಗಳು ವಿಸಿಟ್ ಮಾಡುತ್ತೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಒಂದು 90+ ಅಂತ ತೊಗೊಳ್ಬೋದು ನಾನು, 90+ ಅವ್ರು 85+ ಅಂತ ತೊಗೊಳ್ಬೋದು. ಓಕೆ, ಸೊ ಆ ರೀತಿ ಆಗಿರುತ್ತೆ. ಹೈಯರ್ ಸ್ಟಡಿಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಪ್ಟ್ ಮಾಡ್ತಾರೆ. ಅದರ್ ದ್ಯಾನ್ ದ್ಯಾಟ್ ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಗುಡ್. ಓಕೆ, ವೆರಿ ಗುಡ್ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ವೈಸ್, ಆವ್ರೇಜ್ ಪ್ಯಾಕೇಜು, ಅದರ್ವೈಸ್ ನೋಡ್ಲಿಕ್ಕೆ ಹೋದರೆ ವೆರಿ ಗುಡ್. ಯಾಕಂತ ಕೇಳಿದ್ರೆ ಆಲ್ಮೋಸ್ಟ್ ಈಗ ನೀವೊಂದು 10-15,000 ಒಳಗಡೆ ಬಂದರೆ, 20,000 ಒಳಗಡೆ ಬಂದರೆ ಎಂಯುಜಿ ಕಾಲೇಜ್ ಅಂತ ಆಪ್ಟ್ ಮಾಡೋದಿಲ್ಲ. 20,000 ಮೇಲ್ಗಡೆ ಬಂದವರು ಅಥವಾ 30,000 ಮೇಲ್ಗಡೆ ಬಂದವರು ಮಾತ್ರ ಇದನ್ನು ಆಪ್ಟ್ ಮಾಡೋದು ಅಲ್ವಾ ಎಂಯುಜಿನ. ಯಾಕಂದರೆ 20,000 ಒಳಗಡೆ ಬಂದವರು ಆದಷ್ಟು ಟಾಪ್ 20 ಒಳಗಡೆ ನೋಡ್ತಾರೆ. ಸೊ ಇದ್ರ ಮೇಲ್ಗಡೆ ಬಂದವರಿಗೆ ಇದು ಬೆಸ್ಟ್ ಚಾಯ್ಸ್, ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಳ್ಳೆ ಚಾಯ್ಸ್. ಓಕೆ, ಇದಿಷ್ಟು ಎಂಯುಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಇದೇ ರೀತಿ ನಾನು ಆಲ್ಮೋಸ್ಟ್ ಒಂದು 20 ಕಾಲೇಜ್ಗಳ ಬಗ್ಗೆ ಆಲ್ರೆಡಿ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಹೀಗೆ ಇದೇ ರೀತಿ ಪ್ರತಿಯೊಂದು ಕಾಲೇಜಿಗೆ ನಾನು ಪ್ಲೇಸ್ಮೆಂಟ್ ವೈಸ್ ಏನು ಲಿಸ್ಟನ್ನು ಮಾಡಿ ನಿಮಗೆ ಕೌನ್ಸಿಲಿಂಗನ್ನು ಕೊಡ್ತೇನೆ. ಆಯಿತಾ? ಕೌನ್ಸಿಲಿಂಗ್ ಕೊಡ್ತೇವೆ, ಆಪ್ಷನ್ ಇಂಟರ್ವ್ಯೂ ಕೊಡ್ತೇವೆ, ಯಾವುದು ಕೂಡ ರ್ಯಾಂಡಮ್ ಆಗಿ ಕೊಡೋದಿಲ್ಲ, ಯಾವುದೊಂದು ಯೂಟ್ಯೂಬಲ್ಲಿ ನೋಡ್ಕೊಂಡು ಕೊಡೋದಲ್ಲ ನಾನು. ಎಲ್ಲದರಲ್ಲೂ ಕೂಡ ಪ್ಲೇಸ್ಮೆಂಟನ್ನು ನೋಡಿ ಅದಕ್ಕೆ ಸರಿಯಾಗಿ ನಿಮಗೆ ಟಾಪ್ ಕಾಲೇಜಸ್ಸನ್ನು ಲಿಸ್ಟ್ ಮಾಡಿ ನಿಮಗೆ ಲಿಸ್ಟನ್ನು ಕೊಡ್ತೇವೆ. ಆ ಲಿಸ್ಟ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಪಕ್ಕ ಒಳ್ಳೆ ಕಾಲೇಜ್ ಸಿಗುತ್ತೆ, ಅಕಾರ್ಡಿಂಗ್ ಟು ರ್ಯಾಂಕ್ ಮತ್ತು ನಿಮ್ಮ ಸ್ಟ್ರೀಮ್ ಪ್ರಿಫರೆನ್ಸ್ ನಿಮ್ಮ ಕ್ಯಾಟಗರಿ. ಆಯಿತಾ? ಯಾರಿಗಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆಗಿ ಆದಷ್ಟು ಬೇಗ ಜಾಯ್ನ್ ಆಗಿ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡಬೇಡಿ. ಆಯಿತಾ? ಫೀಸ್ ಜಸ್ಟ್ 500 ರುಪೀಸ್. ಓಕೆ, ಎಲ್ಲ ಕಾಲೇಜ್ಗಳ ಲಿಸ್ಟನ್ನು 1-to-1 ಪರ್ಸನಲ್ ಗೈಡೆನ್ಸ್ ಸ್ಟೂಡೆಂಟ್ಸ್ ಇದು ನಿಮಗೆ ಕಾಲ್ ಮಾಡಿಕೊಂಡು ನಿಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ರ್ಯಾಂಕಿಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ ನಾವು ಹೇಳಿಕೊಡ್ತೇವೆ. ಆಯಿತಾ? ಓಕೆ ಸ್ಟೂಡೆಂಟ್ಸ್, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಯಾರಾದರೂ ಜಾಯ್ನ್ ಆಗಿದ್ದಾರೆ ನೋಡಿ, ಅವರಿಗೆಲ್ಲ ಸ್ಟಾರ್ಟ್ ಆಗಿದೆ, ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಕಂಪ್ಲೀಟು ಆಗಿದೆ, ಇನ್ನು ಕೆಲವೊಂದು ಉಳಿದವರಿಗೆ ಆಗ್ತಾ ಇರುತ್ತೆ ಕಂಟಿನ್ಯೂ ಆಗಿ. ಹಾಗೆ ಟಾಪ್ 60 ಕಾಲೇಜನ್ನು ಕೊಟ್ಟಿದ್ದೇನೆ, ಎಲ್ಲದನ್ನು ಕೊಟ್ಟಿದ್ದೇನೆ. ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ ಈ ನಂಬರ್ಗೆ ಮೆಸೇಜ್ ಮಾಡಿ. ನಾಟ್ ಓನ್ಲಿ ಫಾರ್ ಕೆ ಸಿ ಟಿ, ಕಾಮಿಡಿಕೆಗೂ ಕೂಡ. ನಾಳೆ ಕಾಮಿಡಿಕೆ ರಿಸಲ್ಟ್ ಬರುತ್ತೆ, ರಿಸಲ್ಟ್ ಬಂದ ನಂತರ ಇಫ್ ಯು ವಾಂಟ್ ಟಾಪ್ ಕಾಲೇಜಸ್ ಆ್ಯಂಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಫಾರ್ ಕಾಮಿಡಿಕೆ, ದೆನ್ ಆಲ್ಸೋ ಯು ಕ್ಯಾನ್ ರಿಜಿಸ್ಟರ್ ಫಾರ್ ಏಕಲವ್ಯ. ಓಕೆ ಓಕೆ ಸ್ಟೂಡೆಂಟ್ಸ್, ನಾನೊಂದು ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಈ ಒಂದು ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಾಟ್, ಟೇಕ್ ಕೇರ್ ಸ್ಟೂಡೆಂಟ್ಸ್, ಲವ್ ಯು ಆಲ್, ಬಾಯ್.